ನಮಸ್ಕಾರ. ರಾಷ್ಟ್ರೋತ್ಥಾನ ಯೋಗ ಕೇಂದ್ರದವರು ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಪ್ರಪಂಚವೆಲ್ಲ ಯೋಗ ದಿನಾಚರಣೆಯನ್ನು ಮಾಡ್ತಾ ಇದೆ. ಬಹಳ ಅರ್ಥಪೂರ್ಣವಾದದ್ದು. ಯೋಗ ಅಂದರೆ ಯುಜ್ಯತೆ ಇತಿ ಯೋಗ, ಸೇರುವಂಥದ್ದು. ಎಲ್ಲಿ ಸೇರುವಂಥದ್ದು? ನಾವು ನಮ್ಮೊಳಗೆ ಸೇರುವಂಥದ್ದು. ನಮ್ಮ ವ್ಯಕ್ತಿತ್ವ ಅರಳಬೇಕಾದ್ರೆ ಮೊದಲು ನಾವು ನಮ್ಮೊಳಗೆ ಏನು ಅಂತ ತಿಳ್ಕೊಳ್ಬೇಕು. ಬೀಜ ಹೇಗೆ ಮೊದಲು ಕೆಳಮುಖವಾಗಿ ತಾನು ಮೊಳೆತು ಸರಿಯಾಗಿ ಬೇರನ್ನು ಬಿಟ್ಟು ತಾಯಿ ಬೇರನ್ನು ಪಡ್ಕೊಂಡು ಆ ಚೆನ್ನಾಗಿ ಅದು ನೆಲೆ ನಿಲ್ಲುತ್ತೋ, ತದನಂತರವೇ ಅದು ಮೇಲೆ ಅರಳುವಂಥದ್ದು, ಮೇಲೆ ಚಿಗುರುವಂಥದ್ದು. ಹಾಗೆ ನಮ್ಮ ವ್ಯಕ್ತಿತ್ವ ಅಂತರ್ಮುಖವಾಗಿ ಮೊದಲು ಅರಳಲು ಆರಂಭಿಸಿದಾಗ ಬಹಿರ್ಮುಖದ ಜೀವನ ಚೆನ್ನಾಗಾಗತ್ತೆ. ಈ ಸತ್ಯವನ್ನು ತಿಳಿದಂತಹ ನಮ್ಮ ಋಷಿಗಳು ಯೋಗವನ್ನು ವಿಶೇಷವಾಗಿ ಹೇಳಿದರು. ಯೋಗ ಅಂದರೆ ಕೇವಲ ನಾವು ಮಾಡುವ ಆಸನಗಳಷ್ಟೇ ಅಲ್ಲ. ಯೋಗ ಅನ್ನೋದು ನಮ್ಮನ್ನು ನಮ್ಮೊಳಗೆ ಸ್ವಸ್ಥವಾಗಿ ಇರಿಸುವಂಥ ಒಂದು ವ್ಯವಸ್ಥೆ. ನಾವೆಷ್ಟು ಬಹಿರ್ಮುಖವಾಗಿರ್ತೀವೋ ಅಷ್ಟು ಅಂತರ್ಮುಖವಾಗುವ ಕಲೆಯನ್ನು ಕಲಿತಾಗಲೇ ಜೀವನ ಸಫಲವಾಗುವುದು. ಶಾಂತಿ, ಸಂತೋಷ, ತೃಪ್ತಿಗಳಿಂದ ಕೂಡಿರುವಂಥದ್ದು, ನಮ್ಮ ದೇಹ ಮನಸ್ಸು ಎಲ್ಲವೂ ಸ್ವಸ್ಥವಾಗುವಂಥದ್ದು. ಇದಕ್ಕೆ ನಾನಾ ಮಾರ್ಗಗಳನ್ನು ಕಂಡುಹುಡುಕಿದ್ರು. ಅದರಲ್ಲಿ ವಿಶೇಷವಾಗಿ ಭಕ್ತಿ ಮಾರ್ಗ, ಕರ್ಮ ಮಾರ್ಗ ಮತ್ತು ರಾಜಯೋಗ ಮಾರ್ಗ ಅಥವಾ ಯೋಗ ಮಾರ್ಗ ಅಂತ ನೋಡ್ತೀವಿ. ಈ ಎಲ್ಲವೂ ಕೂಡ ಸರ್ವಂ ಜ್ಞಾನೇ ಪರಿಸಮಾಪ್ಯತೆ ಅಂತ. ಜ್ಞಾನ ಅನ್ನೋದೊಂದು ಮಾರ್ಗವಲ್ಲ, ಅದು ಇದೆಲ್ಲದರ ಗಮ್ಯ ಅನ್ನೋದನ್ನು ನಾವು ನೋಡ್ತೀವಿ. ಇವತ್ತು ನಾವು ಭಕ್ತಿ ಯೋಗದ ಬಗ್ಗೆ ನೋಡೋಣ. ಭಕ್ತಿ ಎನ್ನುವ ಪದ ತುಂಬ ಸ್ವಾರಸ್ಯಕರವಾದದ್ದು. ಭಕ್ತಿ ಅಂದರೆ ತಗ್ಗುವುದು, ಬಗ್ಗುವುದು, ಬಿಟ್ಕೊಡೋದು ಅಂತ ಅರ್ಥ. ಭಕ್ತವಾಗುವುದು, ಅಲಂಕಾರ ಶಾಸ್ತ್ರಗಳಲ್ಲೂ ಈ ಪದವನ್ನು ಅದೇ ಅರ್ಥದಲ್ಲಿ ಬಳಸ್ತಾರೆ. ಯಾವಾಗ ನಾವು ಒಂದು ದೊಡ್ಡದನ್ನು ಭೂಮವನ್ನು ಭಾವಿಸ್ತೀವೋ, ಧ್ಯಾನಿಸ್ತೀವೋ, ಆಗ ನಾನು ನನ್ನದು ಅನ್ನೋ ಈ ಸಣ್ಣ ವ್ಯಕ್ತಿತ್ವ ಏನಿದೆ ಇದು ಬಾಗತ್ತೆ, ತಗ್ಗತ್ತೆ. ಅದನ್ನೇ ಭಕ್ತಿ ಅಂತ ಹೇಳೋದು. ಸಾಮಾನ್ಯವಾಗಿ ನಮಗೆ ಅಹಂಕಾರ ಅನ್ನೋದೊಂದು ಇರುತ್ತೆ, ಮಿಸ್ಟರ್ ಈಗೋ ಅಂತರಂಗದಲ್ಲಿ. ಅದು ಯಾವಾಗಲೂ ನಮ್ಮನ್ನು ನಾನು, ನನ್ನ ದೇಹ, ನನ್ನ ಸುಖಭೋಗಗಳು, ನನ್ನವರು, ನನ್ನ ಕುಲ, ನನ್ನ ಜಾತಿ, ಈ ಒಂದು ಐಡೆಂಟಿಟಿಗೆ ಬಂಧಿಸ್ತಾ ಇರುತ್ತೆ. ನಾವು ಕೇವಲ ಈ ಒಂದು ಸಣ್ಣ ಸಂಕುಚಿತವಾದ ಒಂದು ಅಸ್ಮಿತೆಯಲ್ಲೇ ಬದುಕ್ತಾ ಇರ್ತೀವಿ. ಹಾಗಾಗಿ ನಮಗೆ ದುಃಖ, ದುಗುಡ, ಅಸಮಾಧಾನ, ತೃಪ್ತಿಗಳು ಕಾಡ್ತಾ ಇರುತ್ತವೆ. ಯಾಕೆಂದರೆ ನಾವು ಬರೀ ನಮ್ಮ ದೇಹವಲ್ಲ, ನಾವು ಬರೀ ನಮ್ಮ ದೇಹವೂ ಅಲ್ಲ, ಬರೀ ನಮ್ಮ ಮನೋಬುದ್ಧಿಗಳು ಅಲ್ಲ. ಈ ದೇಹ, ಬುದ್ಧಿ, ಮನಸ್ಸು ಮುಂತಾದ ಈ ಕೋಶಗಳ ಒಳಗಿನ ಒಳಗಿನ ಒಳಗೆ ಇರುವಂಥ ಆತ್ಮಸ್ವರೂಪಿ ನಾವು. ನಾವು ಸಚ್ಚಿದಾನಂದ ಸ್ವರೂಪಿಗಳು. ಈ ಅಂತರಂಗದ ಸಚ್ಚಿದಾನಂದವೇ ಇಡೀ ಜಗತ್ತು, ಇಡೀ ಸೃಷ್ಟಿಯು, ಅದರ ಆಚೆಯೂ ಇರುವಂಥ ಏಕೈಕ ಪರತತ್ವ ಸಚ್ಚಿದಾನಂದವಾಗಿದೆ. ಅದು ಭೌಮವಾದದ್ದು. ಅದನ್ನು ಭಾವಿಸಿದಾಗ ಈ ನಾನು ಅನ್ನುವ ಈ ಗಲಾಟೆ ಮಾಡುವ ಅಹಂಕಾರ ಅನ್ನೋದು ತಲ್ಲಣಿಸಿ ಕರಗಿ ಬಾಗತ್ತೆ. ಅದನ್ನೇ ಭಕ್ತಿ ಅಂತ ಹೇಳೋದು. ಹಾಗಾಗಿ ಭಕ್ತಿ ಅಂತಂದರೆ ಅನಂತನಾದ, ಅದ್ವಿತೀಯನಾದ ಪರಮಾತ್ಮನ ಧ್ಯಾನ. ಯಾವಾಗ ಅನಂತದ ಧ್ಯಾನ ಮಾಡ್ತೀವೋ ಆಗ ಈ ಶಾಂತವಾದಂಥ ಅಹಂಕಾರ ಕರಗಿ ಹೋಗುತ್ತೆ, ಬಗ್ಗತ್ತೆ, ಬಾಗತ್ತೆ, ಸೋಲುತ್ತೆ. ಇದಕ್ಕೆ ನಾನಾ ಮಾರ್ಗಗಳನ್ನು ನಮ್ಮ ಋಷಿ ಮುನಿಗಳು ಕಂಡು ಹುಡುಕಿದ್ದಾರೆ. ಒಂದೇ ಸಲಕ್ಕೆ ನಾವು ತಾರಸಿಗೆ ಜಿಗಿಯೋದಕ್ಕಾಗೋದಿಲ್ಲ. ಮೆಟ್ಲು ಬೇಕಾಗುತ್ತೆ, ಅಥವಾ ಲಿಫ್ಟ್ ಬೇಕಾಗುತ್ತೆ, ಅಥವಾ ರ್ಯಾಂಪ್ ಬೇಕಾಗುತ್ತೆ, ಅಥವಾ ನುರಿತಂಥವ್ರು ಹಗ್ಗ ಇಟ್ಕೊಂಡು ಮೇಲೆ ಹತ್ತುತ್ತಾರೆ, ಅಥವಾ ಪೋಲ್ ವಾಲ್ಟ್ ಮಾಡ್ತಾರೆ. ಪಕ್ಷಿಯಂತೆ ಇಲ್ಲಿಂದ ಮೇಲೆ ಹಾರುವ ಶಕ್ತಿ ನಮಗೆ ಇಲ್ಲದೆ ಇರ್ಬೋದು. ಆದರೆ ಮಾರ್ಗಗಳಿರುತ್ತವೆ. ಹಾಗೆ ಕ್ರಮದಲ್ಲಿ ಹೋಗುವಂಥದ್ದನ್ನು ನಮಗೆ ಆವಿಷ್ಕರಿಸಿಕೊಟ್ಟಿದ್ದಾರೆ. ಎಲ್ಲೋ ಒಬ್ಬಿಬ್ಬರು ಪ್ರಥಮಾಧಿಕಾರಿಗಳು ಹಂಸಗಮನದಂತೆ ಕೆಳಗಿಂದ ಒಂದೇ ಸಲಕ್ಕೆ ಮೇಲಕ್ಕೆ ಹಾರಬಹುದು. ಆದರೆ ಅದಕ್ಕೆ ಬೇಕಾದಂಥ ಆ ಮಟ್ಟದ ಮನಃಶುದ್ಧಿ, ಮನಃಶಕ್ತಿ, ಆ ಮಟ್ಟದ ಏಕಾಗ್ರತೆ ಎಲ್ಲರಿಗೂ ಒಮ್ಮೆಲೆ ಬರದೇ ಹೋಗ್ಬೋದು. ಹಾಗಾಗಿ ನಮ್ಮೆಲ್ಲರಿಗಾಗಿ, ಕಾಮನರ್ ಸಾಮಾನ್ಯರಿಗಾಗಿ ಹಲವಾರು ಭಕ್ತಿ ಮಾರ್ಗಗಳನ್ನು ಹೇಳ್ತಾರೆ. ಭಕ್ತಿಯ ಲಕ್ಷಣ ಏನು ಅಂತ ಹಲವಾರು ವಿಚಾರಗಳನ್ನು ಹೇಳ್ತಾ ನಾರದ ಮಹರ್ಷಿಗಳು ತಮ್ಮ ಭಕ್ತಿ ಸೂತ್ರದಲ್ಲಿ ಹೇಳ್ತಾರೆ. ಸತು ಪರಮ ಪ್ರೇಮ ಸ್ವರೂಪ ಅಂತ. ಭಕ್ತಿ ಅಂತಂದರೆ ಪರಮ ಪ್ರೇಮ ಸ್ವರೂಪ. ನಮ್ಮ ಅಂತರಂಗದಲ್ಲಿ ಪ್ರೀತಿಸುವ ಶಕ್ತಿ ಇದೆ. ಆದರೆ ಆ ಪ್ರೀತಿಸುವ ಶಕ್ತಿಯನ್ನು ನಾವು ಭೌಮಕ್ಕೆ, ದೊಡ್ಡದಾದಕ್ಕೆ, ಪರಮಾತ್ಮನ ಕಡೆಗೆ ಹರಿಸಿದಾಗ ಸಮಸ್ತ ಸೃಷ್ಟಿಯಲ್ಲಿ ತುಂಬಿರುವಂತಹ ಪರಮಾತ್ಮನನ್ನು ಪ್ರೀತಿಸ್ತೀವಿ. ಎಲ್ಲದರಲ್ಲೂ ಅವನನ್ನೇ ಕಂಡು ಗೌರವಿಸ್ತೀವಿ. ಸಕಲ ಲೋಕದ ಬಗ್ಗೆ ಒಂದು ಪ್ರೀತಿ, ಕಾರುಣ್ಯ ತುಂಬಿ ಬರುತ್ತೆ. ಆದರೆ ಅದೇ ಒಂದು ಪ್ರೀತಿಯನ್ನು ನಾವು ಉದಾತ್ತೀಕರಿಸದೆ ಹೋದರೆ ಅದು ಕಾಮವಾಗಿ, ಬಯಕೆಯಾಗಿ, ಒಂದು ಲೋಭವಾಗಿ ವಸ್ತುಗಳೊಂದಿಗೆ, ವ್ಯಕ್ತಿಗಳೊಂದಿಗೆ ಸಿಕ್ಕಾಕೊಂಡ್ಬಿಡುತ್ತೆ. ನಂಗೆ ಹಣ ಬೇಕು, ಆ ವ್ಯಕ್ತಿ ಬೇಕು, ಇದು ಬೇಕು, ಅದು ಬೇಕು, ರಾಗ ದ್ವೇಷಗಳ ಜಾಲದಲ್ಲಿ ಸಿಕ್ಕೊಂಡು ಅದನ್ನು ಹೊಂದುವ ಒಂದು ಹಪಹಪೆ, ಅದಕ್ಕಾಗಿ ಕೋಪ, ಕ್ರೋಧ, ಪೈಪೋಟಿ, ಜಿದ್ದು, ಪ್ರತೀಕಾರ, ಕೊಲೆಯವರೆಗೂ ಕೂಡ ಹೊರಟೋಗ್ಬಿಡುತ್ತೆ ಮನುಷ್ಯನ ಮನಸ್ಸು. ಇದಕ್ಕೆ ಕಾರಣ ಏನು? ಇರುವ ಪ್ರೀತಿಸುವ ಶಕ್ತಿಗೆ ಒಂದು ಉದಾತ್ತೀಕರಣ ಬೇಕು, ಅಪ್ಪರ್ ಚಾನಲೈಸೇಷನ್ ಆಗಬೇಕು.
ಅದನ್ನು ಭಕ್ತಿ ಮಾಡಿಕೊಡುತ್ತೆ. ಹಾಗಾಗಿ ಭಾಗವತದಲ್ಲಿ ನವವಿಧ ಭಕ್ತಿಗಳನ್ನು ಹೇಳ್ತಾರೆ. ನಮ್ಮ ಅಂತರಂಗದಲ್ಲಿ ಪ್ರೀತಿಸುವ ಆ ಶಕ್ತಿ ಯಾವುದಿದೆ, ಆ ಏಸ್ಥೆಟಿಕ್ ಸೆನ್ಸ್ ಏನಿದೆ, ಅದಕ್ಕೆ ಒಂದು ಸುಂದರವಾದ ಮಾರ್ಗವನ್ನು ಹಾಕಿಕೊಡ್ತಾರೆ. ಶ್ರವಣ ಕೇಳುವಂಥದ್ದು, ಎಷ್ಟೆಷ್ಟು ನಾವು ಪರಮಾತ್ಮನ ಗುಣಗಾನವನ್ನು ಕೇಳ್ತೀವೋ, ಪರಮಾತ್ಮನ ಅನಂತ ಸ್ವರೂಪದ ಬಗ್ಗೆ, ಅವನ ಅಪಾರವಾದ ಅದ್ವಿತೀಯವಾದ ಗುಣಗಣಿಗಳ ಬಗ್ಗೆ, ಅವನ ಪ್ರೇಮ ಕರುಣೆ, ಅವನ ಶಕ್ತಿ ಪರಾಕ್ರಮ, ಅಘಟಿತ ಘಟನಾ ಪಟಿಯ ಅವನು, ಏನು ಬೇಕಾದರೂ ಉಲ್ಟಂ ಪಲ್ಟ ಮಾಡಿ ಜಗತ್ತಲ್ಲಿ ಏನು ಬೇಕಾದ್ರೂ ಮಾಡಿಸ್ತಾನೆ, ಅಸಾಧ್ಯವನ್ನು ಸುಸಾಧ್ಯವಾಗಿಸಬಲ್ಲಂಥ ಅವನ ಅದ್ಭುತವಾದ ಇಚ್ಛೆ, ಇದರ ಬಗ್ಗೆ ಕೇಳ್ತಾ ಕೇಳ್ತಾ ಅದಕ್ಕಾಗಿ ಪುರಾಣ ಶ್ರವಣ, ರಾಮಾಯಣ ಮಹಾಭಾರತಗಳ ಶ್ರವಣ, ವಿಶೇಷವಾಗಿ ವೇದ ವೇದಾಂತಾದಿಗಳ ಶ್ರವಣ, ಬ್ರಹ್ಮ ಸ್ವರೂಪದ ಚಿಂತನೆ, ಜೀವ ಜಗತ್ತು ಬ್ರಹ್ಮಗಳ ಚಿಂತನೆ, ಹೀಗೆ ಶ್ರವಣ ಮಾಡ್ತಾ ಮಾಡ್ತಾ ನಾವು ಆ ಶ್ರವಣ ಮಾಡೋ ಅಷ್ಟತ್ತ ಹೊತ್ತಾದರೂ ನಾವು ನಾನು ನಂದು ನನ್ನ ಕಷ್ಟ ನನ್ನ ಸುಖ ನನ್ನ ಬೇಕು ಬೇಡಗಳು ಅನ್ನೋದನ್ನು ಮರೆತು ಸ್ವಲ್ಪ ಉದಾತ್ತವಾದಂಥ ವಿಚಾರಗಳಿಗೆ ಎಲಿವೇಟ್ ಆಗ್ತೀವಿ. ಹಾಗಾಗಿ ಶ್ರವಣ ಒಂದು ಮಾರ್ಗ. ಹಾಗೆ ಕೀರ್ತನ ನಮಗೆ ಹಾಡಕ್ಕೆ ಬರುತ್ತೆ ಅಥವಾ ಸುಮಾರಾಗಿ ಹಾಡಕ್ಕೆ ಬರುತ್ತೆ, ಚೆನ್ನಾಗಿ ಹಾಡೋರಿರ್ತಾರೆ, ಎಲ್ಲರೂ ಸೇರಿ ತಾಳವಾದ್ಯಗಳೊಂದಿಗೆ ಸಂತೋಷವಾಗಿ ಪರಮಾತ್ಮನ ಸ್ತುತಿಗಳನ್ನು, ಭಜನೆಗಳನ್ನು, ಸ್ತೋತ್ರಗಳನ್ನು, ಶ್ಲೋಕಗಳನ್ನು ಹಾಡುವಂಥದ್ದು, ಅಥವಾ ಕೀರ್ತನ ಅಂದರೆ ಅವನನ್ನು ಸ್ಮರಿಸಿ ಹೊಗಳುವಂಥದ್ದು ಇರುತ್ತೆ. ಯಾರ್ಯಾರನೋ ಮನುಷ್ಯರನ್ನು ಹೊಗಳುತ್ತಾ, ನಾವು ಒಂಥರ ಈ ಯಾರ್ಯಾರನೋ ಯಾವುದೋ ಕ್ರಿಕೆಟ್ ಸ್ಟಾರ್ನ, ಯಾವುದೋ ಫಿಲಮ್ ಸ್ಟಾರ್ನ, ಯಾವುದೋ ಪಾಲಿಟಿಷಿಯನ್ನ ಒಂಥರ ಹೀರೋವರ್ಶಿಪ್ ಮಾಡಿಕೊಂಡು ಮನಸೋತು ಹುಚ್ಚರಂತೆ ಭಾಳ ಚೀಪಾಗುವ ಬದಲು ಪರಮಾತ್ಮನ ನಿಜವಾದ ಹೀರೋ, ಪರ್ಮನೆಂಟ್ ಹೀರೋ ಪರಮಾತ್ಮನನ್ನು ಸ್ತುತಿ ಮಾಡುವಂಥದ್ದು ಕೂಡ ಕೀರ್ತನೆ ಅನ್ನಿಸ್ಕೊಳ್ಳುತ್ತೆ. ಇನ್ನು ಅರ್ಚನೆ, ಕೆಲವರಿಗೆ ಬಾಹ್ಯಾಚಾರದಲ್ಲಿ ಪ್ರೀತಿ, ಅದು ನಮ್ಮನ್ನು ಶಿಸ್ತುಗೊಳಿಸುತ್ತೆ. ನಮ್ಮ ಅಂತರಂಗವನ್ನು ಒಳಗೂ ಹೊರಗೂ ನಾವು ಶಿಸ್ತನ್ನು ಕಲಿತೀವಿ, ಹಾಗೂ ನಮ್ಮ ಭಾವಾಭಿವ್ಯಕ್ತಿಗೆ ಸುಂದರ ಮಾಧ್ಯಮ. ಹಾಗಾಗಿ ಬಗೆ ಬಗೆಯ ಅರ್ಚನೆಗಳು, ಪೂಜಾ ವಿಧಾನಗಳು, ವ್ರತಗಳು, ಉತ್ಸವಗಳು ಅವುಗಳೆಲ್ಲ ಇವೆ. ಹಾಗೆ ಪಾದಸೇವನ, ಪಾದಸೇವನ ಅಂದರೆ ಸೇವೆ ಮಾಡುವಂಥದ್ದು. ದೇವಸ್ಥಾನಕ್ಕೆ ಹೋಗಿ ಮಂಗಳಾರತಿ ತೊಗೊಂಡು ಸೀದಾ ಪ್ರಸಾದ ತೊಗೊಂಡ್ಬಂದ್ಬಿಡ್ತೀವಿ, ಹಾಗಲ್ಲ. ಪಾದ ಸೇವನೆ, ಮುಂಚಿತವಾಗಿ ಹೋಗಿ ಅಲ್ಲಿ ಕಸ ಗುಡಿಸೋದು, ಸಾರಿಸೋದು, ತೊಳೆಯೋದು, ಬಳಿಯೋದು, ಅಲಂಕಾರ ಮಾಡೋದು, ತೋರಣ ಕಟ್ಟೋದು, ಪ್ರಸಾದ ಹಂಚೋದು, ಪ್ರಸಾದ ತಯಾರು ಮಾಡೋಕ್ಕೆ ರೆಡಿ ಮಾಡೋದು, ಚಮಕಾನ ಹಾಸೋದು, ಚೇರ್ ಹಾಕೋದು, ಜನರಿಗೆ ಸಹಾಯ ಮಾಡೋದು, ಇದೆಲ್ಲ ಕೂಡ ಸೇವೆಯಾಗತ್ತೆ. ಕೆಲವರಿಗೆ ಈ ಥರದ ಕರ್ಮಯೋಗ ಇಷ್ಟ, ಅದನ್ನು ಪಾದಸೇವನ ಅಂತ ಹೇಳ್ತಾರೆ. ಕೇವಲ ದೇವಸ್ಥಾನದೊಳಗೆ ಅಲ್ಲ, ಮಠಗಳಲ್ಲಿ, ಸಾರ್ವಜನಿಕ ಸ್ಥಳಗಳಲ್ಲಿ, ಉಪವನಗಳಲ್ಲಿ, ನದಿ ತೀರಗಳಲ್ಲಿ, ಎಲ್ಲಂದರೆ ಅಲ್ಲಿ ಎಲ್ಲಿ ಸಾಧ್ಯವೋ ಅಲ್ಲಿ ಸಾರ್ವಜನಿಕರ ಹಿತಕ್ಕಾಗಿ ಶ್ರಮಿಸುವಂಥದ್ದು ಪರಮಾತ್ಮನಿಗೆ ಸಲ್ಲುವಂಥ ಪಾದಸೇವನೆಯಾಗುತ್ತೆ. ಹಾಗೆ ಇನ್ನು ನಾನಾ ವಿಚಾರಗಳನ್ನು ಹೇಳ್ತಾನೆ, ಶ್ರವಣ, ಪಾದಸೇವನ ಮತ್ತು ಆತ್ಮನಿವೇದನ, ಶರಣಾಗುವಂಥದ್ದು ಪರಮಾತ್ಮನಲ್ಲಿ. ನಾನು ನಂದು, ನಾನು ಮಾಡಿದೆ, ನಂದು ನಂದು ಅಂತ ಸದಾ ಕರ್ತೃತ್ವ ಭೋಕ್ತೃತ್ವ ಭಾವದಲ್ಲಿರ್ತೀವಿ. ನಾನು ನಂದು, ನಾನು ಮಾಡಿದೆ ಅಂತ ಅದನ್ನು ಬಿಟ್ಟುಕೊಡೋದು ತುಂಬ ದೊಡ್ಡ ವಿಷಯ. ಅದನ್ನು ಪರಮಾತ್ಮ ಹೇಳ್ತಾನೆ ಭಗವದ್ಗೀತೆಯಲ್ಲಿ, ತ್ಯಾಗ ಶಾಂತಿರನಂತರಂ ಅಂತ. ತ್ಯಾಗ ಈ ಕರ್ಮಫಲಕ್ಕಿಂತ ತ್ಯಾಗವು ತುಂಬ ದೊಡ್ಡದ್ದು ಅಂತ. ಸೊ ಕರ್ಮಫಲತ್ಯಾಗ, ಧ್ಯಾನಾತ್ ಕರ್ಮಫಲತ್ಯಾಗ. ನಾವು ಬಾಹ್ಯ ಪೂಜಾದಿಗಳನ್ನು ಮಾಡೋದಕ್ಕಿಂತ ಜ್ಞಾನ ಶ್ರೇಷ್ಠ, ತಿಳಿದು ಮಾಡುವಂಥದ್ದು ಶ್ರೇಷ್ಠ, ಜ್ಞಾನಕ್ಕಿಂತ ಧ್ಯಾನ ಅದರಲ್ಲಿ ತೊಡಗಿ ಒಂದಾಗುವಂಥದ್ದು ಶ್ರೇಷ್ಠ. ಅದೆಲ್ಲ ಆದಮೇಲೆ ನಾನು ಮಾಡಿದೆ ಎನ್ನುವ ಅಹಂಕಾರ ಇದೆಯಲ್ಲ, ಅದನ್ನು ಬಿಟ್ಟುಕೊಡೋದು ಸರ್ವ ಕರ್ಮ ಫಲತ್ಯಾಗ ಏನಿದೆಯಲ್ಲ, ಆ ಫಲತ್ಯಾಗ ಇನ್ನೂ ಶ್ರೇಷ್ಠವಾದದ್ದು ಅಂತ. ಇದನ್ನು ಆತ್ಮನಿವೇದನ ಅಂತ ಹೇಳ್ತಾರೆ, ಸಂಪೂರ್ಣ ಶರಣಾಗುವಂಥದ್ದು. ಹಾಗೆ ಸಖ್ಯ, ಸದಾ ದೇವರು ನನ್ನೊಂದಿಗೆ ಇದ್ದಾನೆ, ನನ್ನ ಅಂತರಂಗದಲ್ಲೇ ಇದ್ದಾನೆ ಅಂತ ಅದನ್ನು ಫೀಲ್ ಮಾಡುವಂಥದ್ದು. ಭಗವಂತನನ್ನು ಮರೆತು ಬಿಡ್ತೀವಿ, ಸಂಕಟ ಬಂದಾಗ ವೆಂಕಟರಮಣ ಅಂತ ಮಾತ್ರ ನೆನಪಾಗುತ್ತೆ. ಅದು ಏನೋ ನಮ್ಮದು ಏನೋ ಒಂದು ಕೆಲಸ ಆಗಬೇಕು ಅಂತ ದೇವ್ರನ್ನ ಏಜೆಂಟ್ ಥರ ಬಳಸ್ಕೊಳ್ತೀವಿ. ಭಗವಂತ ನಮಗೆ ಎಂಡ್ ಅಲ್ಲ, ಮೀನ್ಸ್ ಟು ದ ಎಂಡ್ ಅನ್ನೋ ಥರ ನಾವು ವರ್ತಿಸ್ತೀವಿ. ಯಾಕೆಂದರೆ ನಮ್ಮ ಮನಸ್ಸೆಲ್ಲ ಕೇವಲ ವಸ್ತು, ವ್ಯಕ್ತಿ, ಸುಖ, ದುಃಖ, ಈ ಮೆಟೀರಿಯಲಿಸಮಲ್ಲಿ ತೊಡಗಿಬಿಟ್ಟಿರುತ್ತಲ್ಲ. ಅದರಿಂದ ಶಾಶ್ವತವಾದ ಸುಖ ಸಿಕ್ಕಲ್ಲ, ಆದರೆ ನಾವು ಅದನ್ನು ಬಿಡೋದಿಲ್ಲ. ಹಾಗಾಗಿ ಈ ಮಧ್ಯೆ ನಾವು ಪರಮಾತ್ಮನ ಸಖ್ಯವನ್ನು ಅನುಭವಿಸಿದಾಗ ನನ್ನ ಜೊತೆ ದೇವರಿದ್ದಾನೆ, ಕಷ್ಟವಾಗಲಿ ಸುಖವಾಗಲಿ ಸಂತೋಷವಾಗಲಿ, ಹೊಗಳಿಸ್ಕೊಂಡಾಗಲೂ ತೆಗಳಿಸ್ಕೊಂಡಾಗಲೂ ಎಲ್ಲ ಸಂದರ್ಭದಲ್ಲೂ ನನ್ನನ್ನು ಎಡಬಾಯದೆ ನನ್ನೊಂದಿಗೆ ಇರುವಂಥವನು ಪರಮಾತ್ಮ. ಆ ಸಖ್ಯವನ್ನು ಫೀಲ್ ಮಾಡುವಂಥದ್ದು. ಹೀಗೆ ನವವಿಧ ಭಕ್ತಿಯನ್ನು ಹೇಳ್ತಾರೆ. ಇದೆಲ್ಲವನ್ನು ಬೆರೆಸ್ಕೊಂಡು ಕೂಡ ನಾವು ಮಾಡ್ಬೋದು. ಒಟ್ಟಿನಲ್ಲಿ ಮುಖ್ಯವಾದ ತಾತ್ಪರ್ಯ ಇಷ್ಟೇ, ಆ ಪರತತ್ವದ ಚಿಂತನೆಯನ್ನು ಮಾಡಬೇಕು.
ಯೋಯ ಶ್ರದ್ಧಾ ಸಹೇವ ಸಹ ಅಂತ ಶ್ರೀಕೃಷ್ಣ ಹೇಳ್ತಾನೆ. ನಮ್ಮ ಶ್ರದ್ಧೆ ಹೇಗೋ ನಮ್ಮ ಲಾಭವೂ ಹಾಗೆ, ನಮ್ಮ ಜೀವನದ ಕ್ವಾಲಿಟಿ ಹಾಗೆ. ನಾವು ಪರಮಾತ್ಮನಲ್ಲಿ ಶ್ರದ್ಧೆ ಇಟ್ಟಾಗ, ಶ್ರದ್ಧೆ ಅಂದರೆ ಕೇವಲ ನಂಬಿಕೆ ಅಲ್ಲ. ಅನ್ಯಾಯವಾಗಿ ಇಂಗ್ಲಿಷ್ ಡಿಕ್ಷನರಿಗಳಲ್ಲಿ ಬಹಳ ಅರ್ಜೆಂಟಾಗಿ ಬಹಳ ಅಪ್ರಾಮಾಣಿಕವಾಗಿ ಮಾಡಿದಂಥ ಟ್ರಾನ್ಸ್ಲೇಷನ್ಸಲ್ಲಿ ಶ್ರದ್ಧೆಯನ್ನು ಫೇತ್, ಬಿಲೀಫ್, ಬ್ಲೈಂಡ್ ಬಿಲೀಫ್ ಅಂತೆಲ್ಲ ಬಾಯಿಗೆ ಬಂದಂಗೆ ಮಾಡಿದ್ದಾರೆ. ಹಾಗಲ್ಲ, ಶ್ರದ್ಧೆ ಅನ್ನೋದು ಎಲ್ಲ ಸಾತ್ವಿಕ ಗುಣಗಳ ತಾಯಿ. ಶ್ರದ್ಧಾವಾನ್ ಲಭತೆ ಜ್ಞಾನಂ ಅಂತ ಹೇಳುವಾಗ ನಮ್ಮ ಅಂತರಂಗದಲ್ಲಿ ಋತದ ಪ್ರಜ್ಞೆ ಮೂಡಿದಾಗ, ಯಾವುದು ನಿಜವಾದ ಧರ್ಮ, ಯಾವುದು ಸತ್ಯ ಅನ್ನೋದು ಸರಿಯಾದ ಸ್ಪಷ್ಟತೆ ನಮ್ಮಲ್ಲಿ ಮೂಡಿದಾಗ ಉಂಟಾಗುವ ಕನ್ವಿಕ್ಷನ್ ಏನಿದೆ, ಸ್ಟೇಟ್ ಫಾಸ್ಟ್ನೆಸ್ ಏನಿದೆ, ಅದನ್ನು ಶ್ರದ್ಧಾ ಅಂತ ಹೇಳ್ತಾರೆ. ಅಂಥ ಶ್ರದ್ಧೆ ನಮ್ಮಲ್ಲಿ ಉಂಟಾದಾಗ ನಮ್ಮ ಭಕ್ತಿಗೆ ಅರ್ಥ ಬರುತ್ತೆ. ಆದರೆ ಅದೇ ಶ್ರದ್ಧೆಯು, ಅದೇ ಕನ್ವಿಕ್ಷನ್ ಕೇವಲ ವಸ್ತುಗಳಲ್ಲಿ, ವ್ಯಕ್ತಿಗಳಲ್ಲಿ, ಜೀವನದ ಆಗುಹೋಗಗಳಲ್ಲಿ ನಿಂತರೆ ಅದು ಬದಲಾದಂತೆ ಶ್ರದ್ಧೆ ಕೂಡ ಬಿದ್ದು ಹೋಗ್ಬಿಡುತ್ತೆ. ಅಲಗಾಡ್ತಾ ಇರೋ ಟೇಬಲ್ ಮೇಲೆ ನಿಂತರೆ ನಾವು ಅಲಗಾಡ್ತೀವಲ್ವ, ಆದರೆ ಸ್ಥಿರವಾದ ಭೂಮಿ ಮೇಲೆ ನಿಂತರೆ ನಾವು ಸ್ಥಿರವಾಗ್ತೀವಿ. ಹಾಗಾಗಿ ನಿತ್ಯ ತತ್ವವಾದ ಪರಮಾತ್ಮನಲ್ಲಿ ನಾವು ನೆಲೆ ನಿಂತಾಗ ನಮ್ಮ ಜೀವನ ಸ್ಥಿರವಾಗತ್ತೆ. ಆ ಸ್ಥೈರ್ಯ ನಮ್ಮ ಮನಸ್ಸನ್ನು ಶುದ್ಧಗೊಳಿಸುತ್ತೆ, ಬುದ್ಧಿಯನ್ನು ನಿಶ್ಚಿತಗೊಳಿಸುತ್ತೆ, ನಿಶ್ಚಲಾಮತಿ ನಮಗೆ ಉಂಟಾಗತ್ತೆ. ಆಗ ನಮಗೆ ಜಗತ್ತು ಚೆನ್ನಾಗಿ ಅರ್ಥ ಆಗತ್ತೆ. ಇದೇ ಜಗತ್ತಿನಲ್ಲಿ ನಾವು ಮಾಡುವ ನಮ್ಮ ಕರ್ತವ್ಯಗಳನ್ನು ನಾವು ತುಂಬ ಚೆನ್ನಾಗಿ ಅರ್ಥವರಿತು ಮಾಡ್ಬೋದು. ಇದನ್ನು ಭಕ್ತಿಯೋಗ ಅಂತ ಹೇಳ್ತಾರೆ. ಹಾಗಾಗಿ ಭಕ್ತಿಯೋಗ ಒಂಥರ ಕೆಟಲಿಸ್ಟ್ ಇದ್ದಂಗೆ. ನಮ್ಮ ಇಹ ಜೀವನದ ಅದೇ ಆಹಾರ, ನಿದ್ರಾ, ಭಯ, ಮೈಥುನಗಳ ಮಧ್ಯದಲ್ಲಿ ಭಕ್ತಿಯೋಗವನ್ನು ಸಾಧಿಸಿಕೊಂಡಾಗ ಜ್ಞಾನವು ಮೂಡುತ್ತೆ. ಆ ಭಕ್ತಿ ಜ್ಞಾನ ಎರಡಕ್ಕೂ ಬೇರೆ ಬೇರೆ ಅಲ್ಲ, ಪರಾಭಕ್ತಿಯೇ ಜ್ಞಾನವಾಗತ್ತೆ. ಜ್ಞಾನವಿದ್ದರೆ ಮಾತ್ರ ಭಕ್ತಿಗೆ ಅರ್ಥ, ಇಲ್ಲದೆ ಹೋದರೆ ಜ್ಞಾನವಿಲ್ಲದ ಭಕ್ತಿ ಏನಿದೆ ಅದು ಭಕ್ತಿಯಲ್ಲ, ಅದೊಂಥರ ಮೂಢನಂಬಿಕೆ ಆಗ್ಬಿಡತ್ತೆ, ಭೀತಿಯಿಂದ ಕೂಡಿರುತ್ತೆ. ಆದರೆ ಜ್ಞಾನಪೂರ್ಣವಾದ ಭಕ್ತಿ ಪ್ರೇಮದಿಂದ ಕೂಡಿರುತ್ತೆ, ಅದು ತ್ಯಾಗದಿಂದ ಕೂಡಿರುತ್ತೆ, ಅದು ವೈರಾಗ್ಯದಿಂದ ಕೂಡಿರುತ್ತೆ, ಅದು ಒಂದು ಔದಾರ್ಯದಿಂದ ಕೂಡಿರುತ್ತೆ. ಹಾಗಾಗಿ ಭಕ್ತಿ ಬಂದಾಗ ನಮ್ಮ ಜೀವನದಲ್ಲಿ ಒಂದು ಗುಣ ಬರುತ್ತೆ, ಜೀವನಕ್ಕೊಂದು ವರ್ಚಸ್ಸು ಬರುತ್ತೆ ಅಂತ ಭಕ್ತಿಯೋಗವನ್ನು ನಮ್ಮ ಪೂರ್ವಜರು ಹೇಳ್ತಾರೆ. ಹಾಗಾಗಿ ಯೋಗ ಅನ್ನುವ ಪದವನ್ನು ನೋಡುವಾಗ ನಾವು ಅದು ಕೇವಲ ನಾವು ಮಾಡುವ ಆಸನಗಳಷ್ಟೇ ಅಲ್ಲ, ಮಾಡುವ ಪ್ರಾಣಾಯಾಮ ಅಷ್ಟೇ ಅಲ್ಲ, ಇದೆಲ್ಲದರ ಜೊತೆಗೆ ದೃಢವಾದ ಕಾಯದೊಂದಿಗೆ, ದೃಢವಾದ ಮತಿ ಮನಸ್ಸುಗಳೊಂದಿಗೆ ಏನು ಮಾಡಬೇಕು ನೆಕ್ಸ್ಟ್, ಈ ಸಾಮಾನ್ಯವಾದ ಕ್ಷುಲ್ಲಕವಾದ ವಿವರಗಳಲ್ಲೇ ಸಿಕ್ಕಾಕ್ಕೊಂಡ್ರೆ ಇಷ್ಟು ಸುಂದರವಾದ ಗಟ್ಟಿಮುಟ್ಟಾದ ದೇಹ ಮನಸ್ಸನ್ನು ಏನಕ್ಕೆ ಬಳಸ್ದಂಗಾಯಿತು. ಹಾಗಾಗಿ ಯೋಗ್ಯವಾದ ವಿಚಾರಕ್ಕೆ ನಾವು ತೊಡಗಿಸ್ಬೇಕು. ಈ ಎಲ್ಲ ಯೋಗ ಸಾಧನಗಳು, ಯೋಗ ಪ್ರಾಣಾಯಾಮ ಆದಿಗಳೆಲ್ಲ ಇರುವಂಥದ್ದು ಯಾಕೆ ಅಂದರೆ ದೇಹ ಮನಸ್ಸುಗಳನ್ನು ಗಟ್ಟಿಗೊಳಿಸಿ ಪರತತ್ವದ ಚಿಂತನೆಗೆ, ಉದಾತ್ತ ಚಿಂತನೆಗೆ ನಮ್ಮನ್ನು ತಯಾರುಗೊಳಿಸೋದಕ್ಕಾಗಿ. ಹಾಗಾಗಿ ಅಂಥ ಭಕ್ತಿಯೋಗವನ್ನು ಸಾಧಿಸೋಣ. ಭಾಗವತದಲ್ಲಿ, ಭಗವದ್ಗೀತೆಯಲ್ಲಿ, ಹಲವಾರು ಪುರಾಣಗಳಲ್ಲಿ, ಸ್ತೋತ್ರಗಳಲ್ಲಿ, ಸಾಹಿತ್ಯಗಳಲ್ಲಿ, ಆಚಾರ್ಯರ ಮಾತುಗಳಲ್ಲಿ ನಮಗೆ ಭಕ್ತಿಯ ದರ್ಶನವಾಗತ್ತೆ. ಶ್ರೀರಾಮಕೃಷ್ಣ ಪರಮಹಂಸರಂಥ ಮಹಾತ್ಮರ ಜೀವನದಲ್ಲೂ ಕೂಡ ನಮಗೆ ಭಕ್ತಿಯ ದರ್ಶನವಾಗತ್ತೆ. ಕೇವಲ ಪವಾಡಗಳು ಟಿ ವಿನಲ್ಲಿ ತೋರಿಸೋ ಹಾಗೆ, ಅದು ಯಾವುದೋ ಮಂತ್ರವಾದ, ಅದೇನೋ ಪವಾಡ, ಅದೇನೋ ಯಾವುದೋ ಒಂದು ದೊಡ್ಡ ಕತೆ, ಅದೆಲ್ಲೋ ತಾಂತ್ರಿಕರು, ಇಲ್ಲಿ ಭೀತರು, ಇಂಥದ್ದು ಅಲ್ಲ ಭಕ್ತಿ ಅಂತಂದರೆ. ಆ ಥರ ಟ್ರ್ಯಾಶ್ನ ಭಕ್ತಿ ಅಂತ ನಂಬಬೇಡಿ. ಭಕ್ತಿ ಅನ್ನೋದು ಪರತತ್ವದ ನಿರಂತರ ಚಿಂತನೆ, ಅದಕ್ಕೆ ನಮ್ಮನ್ನು ನಾವು ನಿವೇದಿಸಿಕೊಳ್ಳುವಂಥದ್ದು. ಅದನ್ನು ಎಲ್ಲಿದ್ದರೆ ಅಲ್ಲೇ ಮಾಡ್ಬೋದು, ಮನೇಲಿ ಮಾಡ್ಬೋದು, ಅಡುಗೆ ಮನೇಲಿ ಮಾಡ್ಬೋದು, ಆಫೀಸಲ್ಲಿ ಮಾಡ್ಬೋದು. ಒಂದು ಕ್ಷಣ ಅಂತರಂಗದಲ್ಲಿ ಪರಮಾತ್ಮ ನೀನಿದ್ದೀಯಾ, ನಾನು ನಿನಗೆ ಶರಣಾಗಿದ್ದೀನಿ ಅಂತ ಹೇಳ್ಕೊಳ್ಳೋಕ್ಕೆ ಎಲ್ಲಿದ್ದರೆ ಏನಂತೆ. ಅಂಥ ಸರಳ ಸಹಜವಾದ ಭಕ್ತಿಯೋಗ ಕಲಿಯುಗಕ್ಕೆ ಹೇಳಿ ಮಾಡಿಸಿದ್ದು ಅಂತ ಹೇಳ್ತಾರೆ. ಅದನ್ನು ನಾವೆಲ್ಲರೂ ಆಚರಿಸೋಣ, ಧನ್ಯರಾಗೋಣ. ನಮಸ್ಕಾರ.